ಶ್ರೀ ಗುರುಭ್ಯೋ ನಮಃ. ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂತಹ ವಿಷಯದ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಅದು ಗುರುಗೋಚಾರದ ಫಲ. ಪ್ರತಿ ವರ್ಷ ಗುರು ಒಂದೊಂದು ರಾಶಿಗೆ ಪ್ರವೇಶ ಮಾಡಿದಾಗ 12 ರಾಶಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳಿರುತ್ತೆ. ಕೆಲವು ರಾಶಿಗಳಿಗೆ ಶುಭ ಫಲ ಇರುತ್ತೆ, ಕೆಲವು ರಾಶಿಗಳಿಗೆ ಅಶುಭ ಫಲ ಇರುತ್ತೆ. ಸಾಮಾನ್ಯವಾಗಿ ಗೋಚಾರದ ವಿಚಾರವಾಗಿ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಶಾಸ್ತ್ರದಲ್ಲಿ ಹೆಚ್ಚಾಗಿ ಹೇಳುವಂಥದ್ದು, ಶಾಸ್ತ್ರಜ್ಞರು ಹೆಚ್ಚಾಗಿ ತಿಳಿಸುವಂಥದ್ದು ಶನಿ ಗೋಚಾರ ಮತ್ತು ಗುರುಗೋಚಾರ. ಅದೇ ರೀತಿಯಾಗಿ ರಾಹುಕೇತುಗಳ ಗೋಚಾರಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುವಂಥದ್ದಿದೆ. ಅದರಲ್ಲೂ ಕೂಡ ಹೆಚ್ಚಾಗಿ ಗುರುವಿನ ಗೋಚಾರಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದಿದೆ. 13ನೇ ತಾರೀಕು, ಇದೇ ತಿಂಗಳು 13ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಮೀನರಾಶಿಗೆ ಪ್ರವೇಶ ಮಾಡೋದರಿಂದ 12 ರಾಶಿಗಳ ಮೇಲೆ ಆಗುವಂತಹ ಪ್ರಭಾವ ಹೇಗಿರುತ್ತೆ, ಅದರ ಶುಭ ಅಶುಭ ಫಲಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಈ ಗುರು ಗೋಚಾರದಿಂದ ನಾವು ವಿಶೇಷವಾಗಿ ಏನಂತ ತಿಳ್ಕೊಬೋದು, ಗುರು ಸಂಚಾರದಿಂದ ಯಾವ್ಯಾವ ರೀತಿ ಆಗಿರ್ತಕ್ಕಂತಹ ಫಲಗಳಿದೆ ಅನ್ನೋದನ್ನು ಮೊದಲು ಚಿಂತನೆಯನ್ನು ಮಾಡಬೇಕಾಗತ್ತೆ. ಮೊದಲಿಗೆ ಗುರು ಅಂತ ಇದ್ದಂಗೆ ನಾವೆಲ್ಲರೂ ಕೂಡ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಗುರುವಿನ ಪ್ರಾಧಾನ್ಯತೆಗೆ. ಏನಕ್ಕಂದರೆ ಗುರು ಇಲ್ಲದೆ ಯಾವುದೇ ವಿಚಾರಗಳು ಇರೋದಿಲ್ಲ. ಗುಕಾರಂ ಅಂಧಕಾರಶಂ ಋಕಾರಂ ನಿರೋಧಕೃತ ಅಂತ ಕೂಡ ಹೇಳುವಂಥದ್ದಿದೆ. ಅಂದರೆ ಗುರು ಅನ್ನುವಂಥ ಪದವೇ ಅಂಧಕಾರವನ್ನು ತೊಲಗಿಸುವಂಥದ್ದು ಅಂತ ಹೇಳುತ್ತೆ. ನಾವು ಚಿಂತನೆಯನ್ನು ಮಾಡ್ತಾ ಹೋದರೆ ಗುರು ಹಣಕಾಸಿಗೆ ಕಾರಕನಾಗ್ತಾನೆ, ಜ್ಞಾನಕ್ಕೆ ಕಾರಕನಾಗ್ತಾನೆ, ಮಾರ್ಗದರ್ಶನಕ್ಕೆ ಕಾರಕನಾಗ್ತಾನೆ, ಚಿನ್ನಕ್ಕೆ ಕಾರಕನಾಗ್ತಾನೆ, ವಿವಾಹಗಳಿಗೆ ಕಾರಕನಾಗ್ತಾನೆ, ಶುಭ ಕಾರ್ಯಗಳಿಗೆ ಕಾರಕನಾಗ್ತಾನೆ. ಈಗ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯ ನಡೀಬೇಕಂದರೆ ಗುರು ಚೆನ್ನಾಗಿರಬೇಕು. ನಾವು ಯಾವುದಾದ್ರೂ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕಂದ್ರೆ ಗುರು ಚೆನ್ನಾಗಿರಬೇಕು. ಹಿಂದಿನ ಕಾಲದಿಂದಲೂ ನಾವು ನೋಡ್ಕೊಂಬಂದಿದ್ದೀವಿ, ಒಂದು ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೂ, ವಿವಾಹ ಮಾಡಬೇಕಾದ್ರೂ, ಉಪನಯನ ಮಾಡಬೇಕಾದ್ರೂ ಗುರುಬಲ ಇದೆಯಾ ನೋಡಿ ಅಂತ ಹೇಳುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಅಂತಹ ಗುರು ಗೋಚಾರಕ್ಕೆ ಈಗ ಮೀನರಾಶಿಗೆ ಹೋಗ್ತಾ ಇರೋದ್ರಿಂದ ಯಾವ್ಯಾವ ರಾಶಿಗೆ ಏನೇನು ಫಲ ಇದೆ, ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳನ್ನು ಈ ದ್ವಾದಶ ರಾಶಿಗಳವರು ಗುರುಗೋಚಾರದಿಂದ ಪಡಿತಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಗುರು ಗೋಚಾರ ಆಗೋದ್ರಿಂದ ಮೊದಲಿಗೆ ಯಾವುದೇ ರಾಶಿಗೆ ಗುರು ಪ್ರವೇಶ ಮಾಡೋದ್ರಿಂದ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳುವಂಥದ್ದು ಏನಂದರೆ 2, 5, 7, 9, 11 ರಾಶಿಗಳವರಿಗೆ ವಿಶೇಷವಾಗಿ ಶುಭ ಫಲ ಸಿಗತ್ತೆ ಅಂತೇಳಿ ಸಾಮಾನ್ಯವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ 2ನೇ ಮನೆಯಲ್ಲಿ ಗುರು ಇದ್ದಾಗ, 5ನೇ ಮನೆಯಲ್ಲಿ ಗುರು ಇದ್ದಾಗ, 7ನೇ ಮನೆಯಲ್ಲಿ ಗುರು ಇದ್ದಾಗ, 9ನೇ ಮನೆಯಲ್ಲಿ ಗುರು ಇದ್ದಾಗ, 11ನೇ ಮನೆಯಲ್ಲಿ ಗುರು ಇದ್ದಾಗ ಆ ರಾಶಿಗಳವರಿಗೆ ವಿಶೇಷವಾಗಿ ಫಲ ಸಿಗತ್ತೆ ಅಂತ. ಆ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡೋದಾದರೆ ಇದು ಸಾಮಾನ್ಯವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ 11ನೇ ಮನೆಯಲ್ಲಿ ಗುರು ಇರ್ತಾನೆ. ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ 9ನೇ ಮನೆಯಲ್ಲಿ ಗುರು ಇರ್ತಾನೆ. ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಗುರು ಇರ್ತಾನೆ. ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿ ಗುರು ಇರ್ತಾನೆ. ಕುಂಭರಾಶಿಯವರಿಗೆ 2ನೇ ಮನೆಯಲ್ಲಿ ಗುರು ಇರ್ತಾನೆ. ಹಾಂ, ಗುರು ಇರೋದ್ರಿಂದ ಈ ರಾಶಿಗಳವರಿಗೆ ವಿಶೇಷವಾಗಿ ಶುಭ ಫಲಗಳು ಸಿಗತ್ತೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ನಾವು ತಡ ಮಾಡದೆ 12 ರಾಶಿಗಳಿಗೆ ಗುರು ಗೋಚಾರದಿಂದ ಯಾವ ರೀತಿಯಾಗಿರ್ತಕ್ಕಂಥ ಫಲ ಇದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡೋಣ. ಈ 12 ರಾಶಿಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೋಬೇಕು, ಶುಭ ಫಲಗಳಿರ್ತಕ್ಕಂಥವ್ರು ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡೀಲಿಕ್ಕೆ ಏನು ಮಾಡಬೇಕು, ಅದೇ ರೀತಿಯಾಗಿ ಅಶುಭ ಫಲಗಳಿರ್ತಕ್ಕಂಥವರು ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದನ್ನು ನಾ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ತಪ್ಪದೆ ವಿಡಿಯೋವನ್ನು ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮೊದಲು ನಮ್ಮ ಮೈಯಾಚಾರ್ಯ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಎನೇಬಲ್ ಮಾಡಿಕೊಳ್ಳಿ. ಇನ್ನು ಗುರು ಈ ಮೀನರಾಶಿಯಲ್ಲಿ ಸುಮಾರು 1 ವರ್ಷಕಾಲ ಸಂಚಾರವನ್ನು ಮಾಡ್ತಾನೆ. ಈ 1 ವರ್ಷಕಾಲ ಸಂಚಾರ ಮಾಡೋದ್ರಿಂದ 12 ರಾಶಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮೇಷರಾಶಿಯ ಬಗ್ಗೆ ಚಿಂತನೆಯನ್ನು ಮಾಡೋದಾದರೆ ಮೇಷರಾಶಿಗೆ ಅಥವಾ ಇದನ್ನು 2 ರೀತಿಯಾಗಿ ಚಿಂತನೆಯನ್ನು ಮಾಡ್ಬೋದು. ಮೇಷರಾಶಿಯ ಫಲಗಳನ್ನು ಹೇಳೋದಕ್ಕಿಂತ ಮೊದಲು ಒಂದು ಲಗ್ನದ ರೀತಿಯಾಗಿ ಕೂಡ ಚಿಂತನೆಯನ್ನು, ಈಗ ಆಧುನಿಕವಾಗಿ ಇರೋದರಿಂದ ಲಗ್ನದ ರೀತಿಯಾಗಿ ಚಿಂತನೆಯನ್ನು ಮಾಡೋದ್ರಿಂದ ಕೂಡ ಹೆಚ್ಚು ಫಲಗಳನ್ನು ನಾವು ಚಿಂತನೆ ಮಾಡ್ಬೋದು. ಈಗ ನಾನು ರಾಶಿ ಅಂತ ಹೇಳ್ತಾ ಇರ್ತೀನಿ, ನಿಮ್ಮದು ಲಗ್ನ ಆಗಿದ್ದರೂ ಕೂಡ ನೀವು ಅದರ ಫಲಗಳನ್ನು ಇನ್ನೂ ಯಥೇಚ್ಛವಾಗಿ ಅದರ ಶುಭ ಫಲಗಳನ್ನು ಪಡಿಬೋದು. ಅಥವಾ ಲಗ್ನ ಗೊತ್ತಿಲ್ಲ ಅನ್ನುವಂಥವರು ರಾಶಿ ಗೊತ್ತಿದ್ದರೆ ಆ ರಾಶಿಗೆ ಕೂಡ ತಾವು ಈ ಫಲಗಳನ್ನು ಅನ್ವಯಿಸ್ಕೋಬೋದು.
ಲಗ್ನ ಗೊತ್ತಿದ್ರೆ ಇನ್ನು ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳು ಅಥವಾ ಅಶುಭ ಫಲಗಳಿರ್ಬೋದು, ಅದರ ಫಲಗಳು ಇನ್ನೂ ಯಥೇಚ್ಛವಾಗಿ ಸಿಗುತ್ತೆ ಅನ್ನುವಂಥದ್ದನ್ನು ಚಿಂತನೆಯನ್ನು ಮಾಡಬೇಕಾಗತ್ತೆ. ಮೊದಲಿಗೆ ಮೇಷರಾಶಿಯ ಬಗ್ಗೆ ಚಿಂತನೆಯನ್ನು ಮಾಡೋದಾದರೆ, ಮೇಷರಾಶಿಗೆ 12ನೇ ಮನೆಯಲ್ಲಿ ಗುರು ಸಂಚಾರ ನಡೀತಾ ಇದೆ, ವ್ಯಯಭಾವ ಅಂತ ಕರಿತೀವಿ. ಹಾಗಾಗಿ ವ್ಯಯಭಾವದಲ್ಲಿ ಗುರು ಸಂಚಾರ ನಡೀತಾ ಇರೋದ್ರಿಂದ 12ನೇ ಮನೆಯಲ್ಲಿ ಸ್ಥಿತ ಗುರು 4ನೇ ಮನೆಯನ್ನು ನೋಡ್ತಾನೆ, 12ನೇ ಮನೆಯಲ್ಲಿ ಸ್ಥಿತ ಗುರು 6ನೇ ಮನೆಯನ್ನು ನೋಡ್ತಾನೆ, 12ನೇ ಮನೆಯಲ್ಲಿ ಸ್ಥಿತ ಗುರು ಅಷ್ಟಮ ಭಾವವನ್ನು ನೋಡ್ತಾನೆ. ನೋಡಿ, ಈಗ 4 ರಾಶಿಗಳ ಫಲಗಳು ಮೇಷರಾಶಿಯವರಿಗೆ ಸಿಗುತ್ತೆ ಅಥವಾ ಮೇಷಲಗ್ನದವರಿಗೆ ಸಿಗುತ್ತೆ. ಒಂದು, ವ್ಯಯಭಾವದಲ್ಲಿ ಸ್ಥಿತ ಆಗಿರ್ತಕ್ಕಂಥ ಗುರು ಯಾರಾದರೂ ನಿಮ್ಮನ್ನು, ಯಾಕಂದರೆ ಮಾರ್ಗದರ್ಶನಕ್ಕೆ ಕಾರಕ ಗುರು, ಹಾಗಾಗಿ ನಿಮ್ಮನ್ನು ದಾರಿ ತಪ್ಪಿಸುವಂತಹ ಮಾರ್ಗದರ್ಶನಗಳು ಕೊಡ್ಬೋದು. ಯಾವುದೇ ಮಾರ್ಗದರ್ಶನಗಳನ್ನು ನೀವು ತಗೋಬೇಕಾದರೆ ಅತ್ಯಂತ ಜಾಗರೂಕತೆಯಾಗಿ ಈ ಸಮಯದಲ್ಲಿ ತಾವು ಮಾರ್ಗದರ್ಶನವನ್ನು ತಗೋಬೇಕಾಗತ್ತೆ. ಇನ್ನು 4ನೇ ಮನೆಗೆ ಗುರು ದೃಷ್ಟಿ ಇರೋದರಿಂದ 4ನೇ ಮನೆಯನ್ನು ಗೃಹ ಸೌಖ್ಯ ಅಂತ ಕರಿತೀವಿ, ಆಸ್ತಿಪಾಸ್ತಿಗಳಿಗೆ ನೋಡ್ತೀವಿ, ವಾಹನ ಯೋಗಗಳಿಗೆ ನೋಡ್ತೀವಿ, ಗೃಹ ಸೌಖ್ಯಕ್ಕೆ ನೋಡ್ತೀವಿ. ಇವೆಲ್ಲವೂ ಕೂಡ ವೃದ್ಧಿ ಆಗುವಂತಹ ಲಕ್ಷಣಗಳು ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಮೇಷರಾಶಿ ಅಥವಾ ಮೇಷಲಗ್ನದವ್ರಿಗೆ ಚತುರ್ಥಕ್ಕೆ ಗುರುದೃಷ್ಟಿ ಇರೋದರಿಂದ ವಾಹನ ಖರೀದಿಸುವಂಥದ್ದು ಅಥವಾ ಗೃಹ ನಿರ್ಮಾಣ ಮಾಡತಕ್ಕಂಥದ್ದು, ಭೂಮಿ ಖರೀದಿಸುವಂಥದ್ದು, ಗೃಹ ಖರೀದಿಸುವಂತಹ ಯೋಗಗಳು ಇದೆ ಅಂತ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಆದರೆ ಹೆಚ್ಚು ಖರ್ಚು ವೆಚ್ಚಗಳಾಗ್ತಕ್ಕಂಥದ್ದು, ಯಾಕಂದರೆ ವ್ಯಯಭಾವದಲ್ಲಿದ್ದಾನೆ, ಅನಾವಶ್ಯಕ ಹೆಚ್ಚು ಖರ್ಚು ವೆಚ್ಚಗಳಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಮೇಷರಾಶಿಯವರಿಗಿದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಯಾವುದೇ ಸಲಹೆಗಳನ್ನು ಪಡಿಬೇಕಾದ್ರೆ ಜಾಗರೂಕತೆಯಿಂದ ಪಡಿಬೇಕಾಗತ್ತೆ, ಅದನ್ನು ವಿಮರ್ಶೆ ಮಾಡಿ ನಂತರ ತಾವು ಸಲಹೆಯನ್ನು ತಗೋಬೇಕಾಗತ್ತೆ. ದುಂದು ವೆಚ್ಚಗಳಾಗ್ತಕ್ಕಂಥದ್ದು ಕೂಡ ಇದೆ. ಮತ್ತು ವಿವಾಹ ಯೋಗಗಳಿರ್ತಕ್ಕಂಥವ್ರಿಗೆ ಈ ಸಮಯದಲ್ಲಿ ವಿವಾಹ ಯೋಗ ಮುಂದೂಡುವಂತಹ ಸನ್ನಿವೇಶಗಳು ಕೂಡ ನಮಗಿದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಅಷ್ಟಮಕ್ಕೆ ಗುರುದೃಷ್ಟಿ ಇರೋದರಿಂದ ಏನಾದರೂ ದುರ್ವಾರ್ತೆ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ತಪ್ಪದೇ ವಿಡಿಯೋನ್ನು ಕೊನೆಯ ತನಕ ನೋಡಿ. ಇನ್ನು ಎರಡನೆಯದಾಗಿ, ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಾಫಲಗಳಿದೆ ಅಂತ ನಾವು ಚಿಂತನೆಯನ್ನು ಮಾಡೋದಾದರೆ, ವೃಷಭ ರಾಶಿಗೆ 11ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದರಿಂದ ಗುರು ಈ ರಾಶಿಗೆ ಅಷ್ಟಮ ಲಾಭಾಧಿಪತಿಯು ಕೂಡ ಆಗ್ತಾನೆ. ಹಾಗಾಗಿ ಅಷ್ಟಮದ ಫಲಗಳನ್ನು ಚಿಂತನೆಯನ್ನು ಮಾಡಬೇಕಾಗತ್ತೆ, ಲಾಭದ ಫಲಗಳನ್ನು ಚಿಂತನೆಯನ್ನು ಮಾಡಬೇಕಾಗತ್ತೆ. ವೃಷಭ ರಾಶಿಗೆ ಅಷ್ಟಮಾಧಿಪತಿಯಾಗಿ ಲಾಭಾಧಿಪತಿಯಾಗಿ ಕೂಡ ಗುರು ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಲಾಭಸ್ಥಾನದಲ್ಲೇ ಗುರು ಸ್ಥಿತ ಆಗಿರೋದರಿಂದ ವಾಹನ, ಗೃಹ ಖರೀದಿ ಮಾಡ್ತಕ್ಕಂಥದ್ದು, ಅದರಲ್ಲಿ ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು, ಅದೇ ರೀತಿಯಾಗಿ ಅಷ್ಟಮಾಧಿಪತಿ ಆಗಿರೋದರಿಂದ ಆಗ ಸಾಮಾನ್ಯವಾಗಿ ಅನಿರೀಕ್ಷಿತ ಲಾಭಗಳಾಗ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಸಂಚಾರವನ್ನು ಮಾಡ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು, ಸಾರ್ವಜನಿಕರಿಂದ ವಿಶೇಷವಾಗಿ ಸನ್ಮಾನಗಳನ್ನು ಪಡಿತಕ್ಕಂಥದ್ದು, ಆ ರೀತಿಯಾಗಿರ್ತಕ್ಕಂಥ ಯೋಗಗಳು ಕೂಡ ಇದೆ. ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರು ವಿವಾಹ ಯೋಗವನ್ನು ಕೂಡ ಕೊಡ್ತಾನೆ. ಈ ವರ್ಷದಲ್ಲಿ ವಿವಾಹ ಆಗಬೇಕು ಅಂದ್ಕೊಂಡಿರ್ತಕ್ಕಂಥ ಯಾರಾದರೂ ವೃಷಭ ರಾಶಿ ಅಥವಾ ವೃಷಭ ಲಗ್ನದವರಿದ್ದರೆ ಖಂಡಿತವಾಗಲೂ ಪ್ರಯತ್ನವನ್ನು ಮಾಡ್ಬೋದು, ವಿವಾಹ ಆಗ್ತಕ್ಕಂತಹ ಸಮಯ ಇದು ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಈ ಸಮಯದಲ್ಲಿ ಪ್ರಯತ್ನವನ್ನು ಮಾಡ್ಬೋದು. ರಾಜಕೀಯ ವ್ಯಕ್ತಿಗಳಿಗೆ ಉನ್ನತ ಸ್ಥಾನಮಾನ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ವೃಷಭ ರಾಶಿ ಅಥವಾ ವೃಷಭ ಲಗ್ನದಲ್ಲಿ ಹುಟ್ಟಿದಂಥವರಿಗೆ. ಅದೇ ರೀತಿಯಾಗಿ ಮಕ್ಕಳ ಜೀವನದಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಆಗುತ್ತೆ, ಅವನು ತೃತೀಯ ಸ್ಥಾನಕ್ಕೆ ದೃಷ್ಟಿ ಬೀರೋದರಿಂದ ಅಣ್ಣ ತಮ್ಮಂದಿರಿಂದಲೂ ಕೂಡ ವಿಶೇಷವಾಗಿ ಅನುಕೂಲಗಳಾಗುವಂತಹ ಸಂದರ್ಭಗಳಿದೆ. ಅದೇ ರೀತಿಯಾಗಿ ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ನಡೆಸ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪದರ ಮಟ್ಟಿಗೆ ಅನುಕೂಲ ಆಗುತ್ತೆ. ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡು, ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂದ್ಕೊಂಡಿರೋರು ಅಂಥವ್ರು ಕೂಡ ಈ ಸಮಯ ಒಳ್ಳೆಯ ಸದಾವಕಾಶವಾಗಿದೆ, ಸುವರ್ಣ ಅವಕಾಶ ಅಂತೇಳಿ ನಾವು ಈ ಸುವರ್ಣ ಸಮಯ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಹಾಗಾಗಿ ವೃಷಭ ರಾಶಿಯವರಿಗೆ ಗುರು ಗೋಚಾರದಿಂದ ಖಂಡಿತವಾಗಲೂ ಎಲ್ಲ ರೀತಿಯಾಗಿರ್ತಕ್ಕಂತಹ ಶುಭ ಫಲಗಳು ಸಿಗುತ್ತೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕಾದ್ರೆ ಏನು ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೋಬೋದು ಅನ್ನೋದಕ್ಕೆ ನಾನು ವಿಡಿಯೋ ಕೊನೆಯಲ್ಲಿ ಹೇಳಿರ್ತೀನಿ. ಆ ಪರಿಹಾರಗಳನ್ನು ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ, ಮಿಥುನ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಗುರು ಸಂಚಾರ ಆಗ್ತಾ ಇರೋದರಿಂದ ಉದ್ಯೋಗದಲ್ಲಿ, ಯಾಕಂದರೆ ಅದನ್ನು ಕೇಂದ್ರ ಸ್ಥಾನ ಅಂತ ಕೂಡ ಕರಿತೀವಿ, ಕೇಂದ್ರದಲ್ಲಿ ಯಾವುದೇ ಶುಭ ಗ್ರಹಗಳ ಇರುವೆ ಸಂಚಾರ ಆಗಬೇಕಾದ್ರೆ ಶುಭ ಫಲಗಳನ್ನು ಕೊಡ್ತವೆ ಅಂತೇಳಿ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳುವಂಥದ್ದಿದೆ. ಹಾಗಾಗಿ ಅವನು ಈ ಲಗ್ನಕ್ಕೆ ಮಾರಕ ಬಾಧಕಾಧಿಪತಿಯು ಕೂಡ ಆಗ್ತಾನೆ, ಅದನ್ನು ಕೂಡ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಆದರೂ ಗುರು ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಉದ್ಯೋಗದಲ್ಲಿ
ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳಿದೆ. ವರ್ಗಾವಣೆ ಆಗಬೇಕು, ಟ್ರಾನ್ಸ್ಫರ್ ಆಗಬೇಕು ಅಂದ್ಕೊಂಡಿರುವಂಥವರಿಗೆ ಉದ್ಯೋಗದಲ್ಲಿ ವರ್ಗಾವಣೆ ಕೂಡ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಈ ಸಮಯದಲ್ಲಿ ಉದ್ಯೋಗ ಸಿಗುವಂಥ ಕಾಲ ಇದು ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಅವನು ಎರಡನೇ ಮನೆಗೆ ವಿಶೇಷವಾಗಿ ಪಂಚಮ ದೃಷ್ಟಿ ಇರೋದರಿಂದ ಕುಟುಂಬದಲ್ಲಿ ಸೌಖ್ಯ ಇರುತ್ತೆ. ಕುಟುಂಬದಲ್ಲಿ ವಿಶೇಷವಾಗಿ ಯಾವುದಾದ್ರೂ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಶುಭ ಕಾರ್ಯಗಳು ನಡೀತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಧನಸ್ಥಾನಕ್ಕೆ ಗುರು ದೃಷ್ಟಿ ಇರೋದರಿಂದ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ. ಸಾಲ ಮಾಡುವಂತಹ ಅಥವಾ ಸಾಲ ಸಿಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಆಮೇಲೆ ಈ ಕೋರ್ಟ್ ಕಚೇರಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ತಮಗೆ ಉತ್ತಮವಾಗಿರ್ತಕ್ಕಂತಹ ಫಲ ಸಿಗುತ್ತೆ ಅಂತೇಳಿ ಕೂಡ ನಾವು ಚಿಂತನೆಯನ್ನು ಮಾಡ್ಬೋದು. ಆದರೆ ಅವನು ಚತುರ್ಥ ಸ್ಥಾನಕ್ಕೂ ಕೂಡ ಏನು ಮಿಥುನದಿಂದ ಚತುರ್ಥ ಸ್ಥಾನಕ್ಕೂ ಕೂಡ ಅವನ ದೃಷ್ಟಿ ಇರೋದರಿಂದ ಮನೆಯಲ್ಲಿ ಕೂಡ ಒಳ್ಳೆಯ ವಾತಾವರಣ ಇರುತ್ತೆ ಅಂತೇಳಿ ಕೂಡ ನಾವು ಚಿಂತನೆಯನ್ನು ಮಾಡ್ಬೋದು. ಗೃಹ ವಾಹನ ಭೂಮಿ ಖರೀದಿಗಳನ್ನು ಮಾಡ್ತಕ್ಕಂಥ ಯೋಗವು ಕೂಡ ಮಿಥುನ ರಾಶಿಯವರಿಗೆ ಇರುತ್ತೆ ಅಂತೇಳಿ ನಾವು ಚಿಂತನೆ ಮಾಡ್ಬೋದು. ಆದರೆ ಅವನು ಮಾರಕ ಬಾಧಕಾಧಿಪತಿ ಆಗಿರೋದರಿಂದ ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾರಿಂದ ಉನ್ನತ ಅಧಿಕಾರಿಗಳಿಂದ ಸ್ವಲ್ಪದರ ಮಟ್ಟಿಗೆ ಕಿರುಕುಳ ಇರುವಂಥ ಸಾಧ್ಯತೆಗಳಿರುತ್ತೆ. ತಾವು ಗುರುವಿಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಎಲ್ಲ ರೀತಿಯಾಗಿರ್ತಕ್ಕಂಥ ಶುಭ ಫಲಗಳನ್ನು ತಾವು ಪಡಿಬೋದು ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಪರಿಹಾರಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳನ್ನು ಹೇಳಿರ್ತೀನಿ, ಅದನ್ನು ತಪ್ಪದೆ ಚಾಚು ತಪ್ಪದೆ ಪಾಲಿಸಿ. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಗುರು ಗೋಚಾರದಿಂದ ಯಾವ ರೀತಿಯಾಗಿರ್ತಕ್ಕಂಥ ಫಲ ಇದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಭಾಗ್ಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದರಿಂದ ವಿಶೇಷವಾಗಿರ್ತಕ್ಕಂಥ ಭಾಗ್ಯೋದಯ ಕಾಲ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಅವನು ತೃತೀಯ ಸ್ಥಾನಕ್ಕೆ ಪಂಚಮ ಸ್ಥಾನಕ್ಕೆ ಗುರು ದೃಷ್ಟಿ ಇರೋದರಿಂದ ಸಂತಾನದಲ್ಲಿ ವಿಶೇಷವಾಗಿ ಅನುಕೂಲಗಳಾಗುತ್ತೆ. ಸಂತಾನದಿಂದ ಅಥವಾ ಮಕ್ಕಳಾಗದೇ ಇರುವಂಥವ್ರಿಗೆ ಮಕ್ಕಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅವನು ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಸಂತಾನ ಯೋಗ ಇರುತ್ತೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಭಾಗ್ಯೋದಯಗಳಾಗ್ತಕ್ಕಂತಹ ಸಂದರ್ಭ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಉದ್ಯೋಗದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ, ಅದೇ ರೀತಿಯಾಗಿ ಉದ್ಯೋಗದಲ್ಲಿ ಗೊಂದಲಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ಜಾತಕದಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಏನಾದರೂ ಚೆನ್ನಾಗಿದ್ದರೆ ಖಂಡಿತವಾಗಲೂ ಇದನ್ನು ಒಳ್ಳೆಯ ಉತ್ತಮವಾಗಿರ್ತಕ್ಕಂತಹ ಸಮಯ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಆದರೂ ಸ್ವಲ್ಪ ಅದರ ಮಟ್ಟಿಗೆ ಗೊಂದಲಗಳಿರುತ್ತೆ. ಮಕ್ಕಳ ವಿಚಾರದಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಆಗುತ್ತೆ. ಆ ಮಕ್ಕಳ ವಿಚಾರವಾಗಿ ತಾವು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ತುಂಬ ತುಂಬ ಒಳ್ಳೆಯದು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನಾದರೂ ಆಸ್ತಿಪಾಸ್ತಿ ಮಾಡಬೇಕು, ಮಕ್ಕಳಿಗೆ ಸಂಬಂಧಪಟ್ಟಂತೆ ಉನ್ನತ ವ್ಯಾಸಂಗವನ್ನು ಮಾಡಿಸ್ಬೇಕು ಅಥವಾ ವಿದೇಶ ಪ್ರಯಾಣ ವಿದೇಶದಲ್ಲಿ ಏನಾದರೂ ವ್ಯಾಸಂಗವನ್ನು ಮಾಡಿಸ್ಬೇಕು, ಈ ಥರದ್ದು ಏನಾದರೂ ಕೋರಿಕೆಗಳಿದ್ರೆ ಈ ಸಮಯದಲ್ಲಿ ತಾವು ಪ್ರಯತ್ನ ಮಾಡೋದ್ರಿಂದ ಖಂಡಿತವಾಗಲೂ ಆ ಕೆಲಸಗಳು ತಮಗೆ ಕೈಗೊಡುತ್ತೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಏನೇ ಆದರೂ ಗುರು ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾನೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಇನ್ನು ಸಿಂಹರಾಶಿಯ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದಾದರೆ ಸಿಂಹರಾಶಿಗೆ ಗುರು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಜಾಗರೂಕತೆಯರಾಗಿರಬೇಕು. ವ್ಯವಹಾರಗಳು ಅಷ್ಟೊಂದು ಸುಲಭವಾಗಿ ಆಗೋದಿಲ್ಲ. ತಾವು ಯಾವುದೇ ಕೈಗೊಂಡ ಕೆಲಸ ಕಾರ್ಯಗಳು ಮುಂದೂಡಲ್ಪಡ್ತವೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಯಾವುದೇ ಕೆಲಸಗಳಿಗೆ ಕೈ ಹಾಕಿದ್ರೂ ನಿಧಾನ ಆಗುತ್ತೆ, ಮಂದಗತಿಯಲ್ಲಿ ಚಲಿಸಲಿಕ್ಕೆ ಆರಂಭ ಆಗುತ್ತೆ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನಕ್ಕೆ ವೀಕ್ಷಣೆ ಇರೋದರಿಂದ ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ಅದರ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಏರ್ಪಡುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ಕುಟುಂಬದಲ್ಲಿ ಸ್ವಲ್ಪದರ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು, ಎರಡೂ ರೀತಿಯಾಗಿರ್ತಕ್ಕಂಥ ಫಲಗಳನ್ನು ಪಡೀತಕ್ಕಂಥ ಯೋಗ ಇದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಅದೇ ರೀತಿ ಗುರು ಚತುರ್ಥ ಭಾವಕ್ಕೂ ಕೂಡ ದೃಷ್ಟಿ ಇರೋದರಿಂದ, ಸಿಂಹರಾಶಿಗೆ ಚತುರ್ಥ ಭಾವಕ್ಕೂ ಕೂಡ ದೃಷ್ಟಿ ಇರೋದರಿಂದ ಗೃಹ ವಾಹನ ಖರೀದಿಗಳ ಬಗ್ಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ಆ ವಿಚಾರವಾಗಿ ಕೂಡ ತಾವು ಯೋಚನೆಯನ್ನು ಮಾಡ್ತಕ್ಕಂಥ ಇದೆ. ಆದರೆ ತಾವು ಯೋಚನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ವ್ಯವಹಾರದ ಬಗ್ಗೆ ವಿವೇಚನೆಯನ್ನು ಮಾಡಬೇಕಾಗತ್ತೆ, ಅದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಅದೇ ರೀತಿಯಾಗಿ ದೂರ ಪ್ರಯಾಣಗಳ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಪ್ರಯಾಣಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಸಿಂಹರಾಶಿಯವರು ಅತ್ಯಂತ ಪ್ರಧಾನವಾಗಿ ಗಮನ ಕೊಡಬೇಕಾಗಿರ್ತಕ್ಕಂಥ ವಿಷಯ. ಯಾಕಂದರೆ ಅಷ್ಟಮದಲ್ಲಿ ಗುರು ಇರೋದರಿಂದ ಸ್ವಲ್ಪ ಜಾಗರೂಕತೆಯಿಂದ ವ್ಯವಹಾರ ಮಾಡ್ತಕ್ಕಂಥದ್ದು, ಜಾಗರೂಕತೆಯಿಂದ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಉತ್ತಮ. ಈ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ತಪ್ಪದೇ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇನ್ನು ಕನ್ಯಾರಾಶಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಫಲಗಳು ಕನ್ಯಾರಾಶಿಯವರು ಪಡೀತಾರೆ ಅಂದರೆ, ಕನ್ಯಾರಾಶಿಗೆ ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ಆಗ್ತಾ ಇರೋದರಿಂದ
ಇಷ್ಟಪಟ್ಟ ಕಾರ್ಯಗಳೆಲ್ಲವೂ ಕೂಡ ಈ ಸಮಯದಲ್ಲಿ ಈಡೇರುತ್ತೆ ಅಂತೇಳಿ ನಾವು ಅನ್ಕೋಬೋದು. ಎಲ್ಲ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗುತ್ತೆ. ಅದೇ ರೀತಿಯಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಸಪ್ತಮದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಸಂಪೂರ್ಣವಾಗಿರ್ತಕ್ಕಂತಹ ಗುರುಬಲ ಇರುತ್ತೆ ಅಂತೇಳಿ ಚಿಂತನೆಯನ್ನು ಮಾಡ್ತಕ್ಕಂಥ ಇದೆ. ಹಾಗಾಗಿ ಅವನು ಸಪ್ತಮಕ್ಕೂ ದೃಷ್ಟಿ ಇರುತ್ತೆ, ತೃತೀಯಕ್ಕೆ ದೃಷ್ಟಿ ಇರುತ್ತೆ, ಲಾಭಸ್ಥಾನಕ್ಕೆ ದೃಷ್ಟಿ ಇರುತ್ತೆ, ಲಗ್ನ ಏನು ಕನ್ಯಾರಾಶಿಗೆ, ಕನ್ಯಾರಾಶಿಯಿಂದ ಲಾಭಸ್ಥಾನಕ್ಕೆ, ಕನ್ಯಾರಾಶಿಯಿಂದ ತೃತೀಯ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರೋದರಿಂದ ವಿಶೇಷವಾಗಿ ಶುಭ ಫಲಗಳನ್ನು ಕನ್ಯಾರಾಶಿಯವರು ಪಡಿಬೋದು. ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚಿಂತನೆಯನ್ನು ಮಾಡ್ತಾ ಇದ್ದರೆ ಪ್ರಯತ್ನವನ್ನು ಮಾಡ್ಬೋದು. ಸಾಮಾಜಿಕವಾಗಿ ಲಾಭಗಳಾಗ್ತಕ್ಕಂಥದ್ದು, ಸಮಾಜದಿಂದ ಮಾನ ಸನ್ಮಾನಗಳು ಲಭಿಸ್ತಕ್ಕಂಥದ್ದು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಇದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ವಿಶೇಷವಾಗಿ ಯೋಗ ಪ್ರಾಪ್ತಿ ಆಗ್ತಕ್ಕಂತಹ ದಿನಗಳಿವು ಅಂತ ತಿಳ್ಕೊಬೋದು. ಅವಿವಾಹಿತರಿಗೆ ವಿವಾಹವಾಗ ಯೋಗ ಬರ್ತಕ್ಕಂಥದ್ದು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಅವಿವಾಹಿತರು ವಿವಾಹ ಆಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಈ ಸಮಯದಲ್ಲಿ ಪ್ರಯತ್ನ ಮಾಡೋದ್ರಿಂದ ಖಂಡಿತವಾಗಲೂ ವಿವಾಹ ಆಗತ್ತೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಇನ್ನು ತುಲಾರಾಶಿಯ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದಾದರೆ, ತುಲಾರಾಶಿಗೆ ಷಷ್ಠ ಸ್ಥಾನದಲ್ಲಿ ಗುರು ಸಂಚಾರ ನಡೀತಾ ಇದೆ. ಷಷ್ಠಭಾವದಲ್ಲಿ ಗುರು ಸಂಚಾರ ನಡೀತಾ ಇದೆ ಅಂದರೆ ಷಷ್ಠಭಾವವನ್ನು ರೋಗಭಾವ, ಋಣಭಾವ ಅಂತೆಲ್ಲ ನಾವು ಚಿಂತನೆಯನ್ನು ಮಾಡ್ತೀವಿ. ಹಾಗಾಗಿ ಆ ಋಣಬಾಧೆಗಳು ಹೆಚ್ಚಾಗಿ ಕಾಡುವಂಥ ಸಾಧ್ಯತೆಗಳಿರುತ್ತೆ. ಗುರು ಪಂಚಮ ಭಾವದಿಂದ ಮುಂದೆ ಹೋಗಿ ಷಷ್ಠಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅನಾನುಕೂಲತೆಗಳು ಹೆಚ್ಚಾಗಿದೆ. ಅನುಕೂಲಗಳಿಗಿಂತ ಅನಾನುಕೂಲತೆಗಳು ಹೆಚ್ಚಾಗಿರುತ್ತೆ ಅನ್ನೋದನ್ನು ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ಷಷ್ಠಭಾವದ ಫಲವೇ ಹೇಳುತ್ತೆ ಋಣ ಮತ್ತು ರೋಗ ಅಂತೇಳಿ. ಹಾಗಾಗಿ ಋಣಬಾಧೆಗಳು, ರೋಗಬಾಧೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೋರ್ಟ್ ಕಚೇರಿ ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಹೊಸದಾಗಿ ಸೃಷ್ಟಿಯಾಗುತ್ತೆ. ಅನಿರೀಕ್ಷಿತವಾಗಿ ಹಣ ಖರ್ಚಾಗುತ್ತೆ, ಧನವ್ಯಯವಾಗುತ್ತೆ. ಉದ್ಯೋಗದಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆಗಳಿದೆ. ಉದ್ಯೋಗಕ್ಕಾಗಿ ಓಡಾಡುವಂಥದ್ದು, ಉದ್ಯೋಗಕ್ಕಾಗಿ ಹಣ ಖರ್ಚು ಮಾಡತಕ್ಕಂಥದ್ದು, ವೃಥಾ ಓಡಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ತುಲಾರಾಶಿಯವರಿಗೆ ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾರನ್ನಾದರೂ ಜ್ಯೋತಿಷಿಗಳನ್ನು ಸಲಹೆಯನ್ನು ಪಡಿತಕ್ಕಂಥದ್ದು, ತಮ್ಮ ಜಾತಕವನ್ನು ತೋರಿಸಿ ಸೂಕ್ತ ಪರಿಹಾರವನ್ನು ಪಡಿತಕ್ಕಂಥದ್ದು, ಅಥವಾ ಯಾಕಂದರೆ ನಿಮ್ಮ ಜಾತಕದಲ್ಲಿ, ಜನ್ಮ ಜಾತಕದಲ್ಲಿ ಗುರು ಹೇಗಿದ್ದಾನೆ ಅನ್ನೋದು ಕೂಡ ನಮಗೆ ತುಂಬ ಪ್ರಾಧಾನ್ಯತೆ ಆಗುತ್ತೆ. ಹಾಗಾಗಿ ಜನ್ಮ ಜಾತಕದಲ್ಲಿ ಗುರು ಹೇಗಿದ್ದಾನೆ ಅನ್ನೋದನ್ನು ತಿಳ್ಕೊಂಡು ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೋಬೋದು ಅನ್ನೋದಕ್ಕೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ತಪ್ಪದೇ ವಿಡಿಯೋವನ್ನು ಕೊನೆ ತನಕ ನೋಡಿ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಫಲಗಳು ಪಡೆಯುತ್ತಾರೆ ಅಂತೇಳಿದ್ರೆ, ವೃಶ್ಚಿಕ ರಾಶಿಗೆ ಪಂಚಮ ಸ್ಥಾನದಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಸಾರ್ವಜನಿಕವಾಗಿ ಮಾನ ಸನ್ಮಾನಗಳಾಗತ್ತೆ, ವಿಶೇಷವಾಗಿ ಉನ್ನತ ಅಧಿಕಾರ ಪ್ರಾಪ್ತಿ ಆಗತ್ತೆ ಅಥವಾ ಉದ್ಯೋಗದಲ್ಲಿ ಬದಲಾವಣೆ ಆಗತ್ತೆ, ಸಂತಾನ ಯೋಗ ಇದೆ. ಅದೇ ರೀತಿಯಾಗಿ ಯಾವುದಾದ್ರೂ ಸಂತಾನಕ್ಕೆ ಸಂಬಂಧಪಟ್ಟ ದೋಷಗಳಿದ್ದರೆ ಈ ಸಮಯದಲ್ಲಿ ಅದು ನಿವಾರಣೆಯಾಗಿ ವಿಶೇಷವಾಗಿ ಸಂತಾನ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾರ್ವಜನಿಕವಾಗಿ ಪ್ರಶಂಸೆಗಳು ಜಾಸ್ತಿ ಸಿಗುತ್ತೆ, ಮಾನ ಸನ್ಮಾನಗಳು ಸಿಗುತ್ತೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಉತ್ತಮ ಫಲಗಳನ್ನು ಪಡಿಬೋದು ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಯಾಕಂದರೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗುರು ವಿಶೇಷವಾಗಿ ವೃಶ್ಚಿಕ ಲಗ್ನಕ್ಕೆ ದ್ವಿತೀಯ ಪಂಚಮಾಧಿಪತಿಯಾಗಿ ಅವನು ಪಂಚಮ ಸ್ಥಾನದಲ್ಲೇ ಸ್ಥಿತ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ, ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೊಡ್ತಾನೆ. ಯಾಕಂದರೆ ಮತ್ತೆ ಅವನು ವೃಶ್ಚಿಕ ರಾಶಿಯನ್ನೇ ದೃಷ್ಟಿಸ್ತಾನೆ, ಹಾಗಾಗಿ ವಿಶೇಷವಾಗಿ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೊಡ್ತಾನೆ. ಮಕ್ಕಳ ವಿಚಾರದಲ್ಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳನ್ನು ಕೊಡ್ತಾನೆ, ತಮಗೆ ಶುಭ ಫಲಗಳು ಸಿಗುತ್ತೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಇನ್ನು ಧನುರಾಶಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಫಲ ಇದೆ ಅಂತ ನಾವು ಚಿಂತನೆಯನ್ನು ಮಾಡೋದಾದರೆ, ಧನುರಾಶಿಗೆ ಚತುರ್ಥ ಭಾವದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು, ಗೃಹ ನಿರ್ಮಾಣ ಮಾಡ್ತಕ್ಕಂಥದ್ದು, ಮನೆ ನಿರ್ಮಾಣಕ್ಕೆ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು. ಯಾಕಂದರೆ ಚತುರ್ಥದಲ್ಲಿ ಗುರು ಸಂಚಾರ ಮಾಡೋದ್ರಿಂದ ವಾಹನ ಸುಖವನ್ನು ನೋಡ್ತೀವಿ, ವಾಹನ ಯೋಗವನ್ನು ನೋಡ್ತೀವಿ, ಗೃಹ ಯೋಗವನ್ನು ನೋಡ್ತೀವಿ, ಭೂಮಿ ಖರೀದಿಯನ್ನು ನೋಡ್ತೀವಿ, ಈಗ ಚತುರ್ಥ ಭಾವದಿಂದ ಮನಃಶಾಂತಿಯನ್ನು ನೋಡ್ತೀವಿ, ಗೃಹ ಸೌಖ್ಯವನ್ನು ನೋಡ್ತೀವಿ. ಇವೆಲ್ಲವೂ ಕೂಡ ಸಿಗುತ್ತೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಆದರೆ ಅವನು ಅಷ್ಟಮ ಮತ್ತು ದಶಮ ಸ್ಥಾನಗಳ ವ್ಯಯಸ್ಥಾನಗಳನ್ನು ಕೂಡ ದೃಷ್ಟಿಸೋದ್ರಿಂದ ನಾವು ಅವುಗಳನ್ನು ಸಹ ಸ್ವಲ್ಪ ಗಮನದಲ್ಲಿ ಇಟ್ಟು ನೋಡಬೇಕಾಗತ್ತೆ. ಹಾಗಾಗಿ ಅಷ್ಟಮಕ್ಕೆ ದೃಷ್ಟಿ ಇರೋದ್ರಿಂದ ನಷ್ಟ ಆಗ್ತಕ್ಕಂಥದ್ದು, ಭಯ ಆಗ್ತಕ್ಕಂಥದ್ದು, ಮರಣ ಭೀತಿ ಕಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಕರ್ಮಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ವೃತ್ತಿಯಲ್ಲಿ ಬದಲಾವಣೆಗಳಾಗ್ತಕ್ಕಂಥ, ಮನೆ ಬದಲಾವಣೆ ಮಾಡ್ತಕ್ಕಂಥ, ನೋಡಿ ಖಂಡಿತವಾಗಲೂ ಈ ವರ್ಷದಲ್ಲಿ ಧನುಸ್ಸು ರಾಶಿಯವರು ಮನೆ ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ವೃತ್ತಿ ಬದಲಾವಣೆ ಮಾಡ್ತಕ್ಕಂಥದ್ದು ಈಗ ಆಲ್ರೆಡಿ ಮಾಡಿರ್ತೀರಾ ಅಥವಾ ಈಗ ಮಾಡ್ತೀರಾ ಅಂತ ಕೂಡ ಹೇಳ್ಬೋದು.
ಈ ವಿಚಾರಗಳಿಗೆ ಹೆಚ್ಚು ಖರ್ಚು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಆ ವಿಚಾರವಾಗಿ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು ಹೆಚ್ಚು ಮುಖ್ಯವಾಗಿರ್ತಕ್ಕಂಥದ್ದು. ವ್ಯವಹಾರಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ವಿವೇಚನಯುಕ್ತವಾಗಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಕೂಡ ತುಂಬ ತುಂಬ ಒಳ್ಳೆಯದು. ವಾಹನ ಯೋಗ, ಭೂ ಖರೀದಿ ಯೋಗ, ಗೃಹ ಖರೀದಿ ಯೋಗ, ಗೃಹ ನಿರ್ಮಾಣ ಯೋಗಗಳು ಈ ಸಮಯದಲ್ಲಿ ಹೆಚ್ಚಾಗಿ ಧನುಸ್ಸು ರಾಶಿಯವರಿಗೆ ಕಾಣ್ತಾ ಇರತಕ್ಕಂಥದ್ದು. ಎಲ್ಲ ರೀತಿಯಾಗಿರ್ತಕ್ಕಂತಹ ಶುಭ ಫಲಗಳು ಸಾಮಾನ್ಯವಾಗಿ ಧನುಸ್ಸು ರಾಶಿಯವರಿಗಿದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಶುಭ ಫಲಗಳಿದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡೋದಾದರೆ, ಮಕರ ರಾಶಿಗೆ ಸಂಬಂಧಪಟ್ಟಂತೆ ಉನ್ನತ ಅಧಿಕಾರ ಯೋಗ ಇರ್ತಕ್ಕಂಥದ್ದು. ಯಾಕಂದರೆ ಮಕರ ರಾಶಿಗೆ ತೃತೀಯ ಸ್ಥಾನದಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಅಲ್ಲಿಂದ ಸಪ್ತಮ ಸ್ಥಾನವನ್ನು ಗುರು ನೋಡ್ತಾನೆ, ಅಲ್ಲಿಂದ ಭಾಗ್ಯಸ್ಥಾನವನ್ನು ಗುರು ನೋಡ್ತಾನೆ, ಅಲ್ಲಿಂದ ಲಾಭಸ್ಥಾನವನ್ನು ಗುರು ನೋಡ್ತಾ ಇದ್ದಾನೆ. ತೃತೀಯ ಸ್ಥಾನದಲ್ಲಿ ಸ್ಥಿತ ಆಗಿರ್ತಕ್ಕಂತಹ ಗುರು ಸಪ್ತಮ ಸ್ಥಾನವನ್ನು, ಮಕರಕ್ಕೆ ಸಪ್ತಮ ಸ್ಥಾನವನ್ನು, ಮಕರಕ್ಕೆ ಭಾಗ್ಯಸ್ಥಾನವನ್ನು, ಮಕರಕ್ಕೆ ಲಾಭಸ್ಥಾನವನ್ನು ಗುರು ದೃಷ್ಟಿಸ್ತಾ ಇದ್ದಾನೆ. ಆ ಸ್ಥಾನಗಳಿಗೆ ದೃಷ್ಟಿ ಇರೋದ್ರಿಂದ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಯಾರಾದರೂ ವಿವಾಹಕ್ಕೆ ಸಂಬಂಧಪಟ್ಟ ಯೋಚನೆಯನ್ನು ಮಾಡ್ತಾ ಇದ್ದರೆ ಖಂಡಿತವಾಗಲೂ ವಿವಾಹ ಯೋಗ ಇದೆ. ವಿವಾಹವಾಗ್ತಕ್ಕಂತಹ ಒಂದು ಸುದಿನ ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಭಾಗ್ಯಸ್ಥಾನಕ್ಕೆ ಗುರು ದೃಷ್ಟಿ ಇರೋದರಿಂದ ವ್ಯವಹಾರಗಳಲ್ಲಿ ವಿಶೇಷವಾಗಿ ಲಾಭ ಆಗತ್ತೆ ಅಂತೇಳಿ ಚಿಂತನೆಯನ್ನು ಮಾಡ್ಬೋದು. ಉನ್ನತ ಅಧಿಕಾರ ಯೋಗ ಪ್ರಾಪ್ತಿ ಆಗತ್ತೆ ಅಂತೇಳಿ ಚಿಂತನೆಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ಲಾಭಸ್ಥಾನಕ್ಕೆ ಗುರು ದೃಷ್ಟಿ ಇರೋದರಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಲಾಭ ಆಗತ್ತೆ ಅಂತೇಳಿ ಚಿಂತನೆಯನ್ನು ಮಾಡ್ಬೋದು. ಸಾರ್ವಜನಿಕವಾಗಿ ಮಾನ ಸನ್ಮಾನಗಳು ಇತ್ಯಾದಿ ಸಿಗ್ತವೆ ಅಂತ ಕೂಡ ನಾವು ಚಿಂತನೆಯನ್ನು ಮಾಡ್ಬೋದು. ತೃತೀಯದಲ್ಲಿರ್ತಕ್ಕಂಥ ಗುರು ಸಾಮಾನ್ಯವಾಗಿ ಅನಿರೀಕ್ಷಿತ ಸಂಚಾರವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಭಯದ ವಾತಾವರಣವನ್ನು ಕೂಡ ಸೃಷ್ಟಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಗುರುವಿಗೆ ಸರಿಯಾಗಿರ್ತಕ್ಕಂತಹ ಸರಿಯಾದ ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಮಕರ ರಾಶಿಯವರು. ಪರಿಹಾರವನ್ನು, ಸೂಕ್ತ ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಲೂ ತಾವು ಶುಭ ಫಲವನ್ನು ಪಡಿಬೋದು ಅಂತೇಳಿ ಚಿಂತನೆಯನ್ನು ಮಾಡ್ಬೋದು. ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ತಪ್ಪದೇ ಕೊನೆ ವಿಡಿಯೋವನ್ನು ಕೊನೆ ತನಕ ನೋಡಿ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ನೋಡಿ, ದ್ವಿತೀಯದಲ್ಲಿ ಗುರು ಇದ್ದಾಗ ಗುರುಬಲ ಅಂತೇಳಿ ಚಿಂತನೆಯನ್ನು ಮಾಡ್ತಕ್ಕಂಥ ಇದೆ. ಆದರೆ ಅವನು ಬದಲಾವಣೆಗಳನ್ನು ಸಹ ಸಾಮಾನ್ಯವಾಗಿ ಕೊಟ್ಬಿಡ್ತಾನೆ. ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅವನು ಷಷ್ಠಾಷ್ಟಮ ಸ್ಥಾನಗಳನ್ನು ಕೂಡ ದೃಷ್ಟಿಸ್ತಾನೆ. ಅದನ್ನು ಕೂಡ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಧನನಾಯಕನಾಗಿ, ಧನಾಧಿಪತಿಯಾಗಿ ಅವನು ಖರ್ಚುಗಳು ಜಾಸ್ತಿ ಆಗತ್ತೆ ಅಂತೇಳಿ ಕೂಡ ನಾವು ಚಿಂತನೆಯನ್ನು ಮಾಡಬೇಕು. ಯಾವ ರೀತಿಯಾಗಿರ್ತಕ್ಕಂತಹ ರೋಗಕ್ಕೆ ಸಂಬಂಧಪಟ್ಟಂತೆ ಖರ್ಚನ್ನು ಮಾಡಬೇಕಾಗ್ಬೋದು, ಮರಣಕ್ಕೆ ಸಂಬಂಧಪಟ್ಟಂತೆ ಮರಣದ ವಿಚಾರಗಳಿಗೆ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು, ಅಥವಾ ಮರಣ ಭಯದಿಂದ ಹೆಚ್ಚು ಖರ್ಚು ಮಾಡತಕ್ಕಂಥ ಸಾಧ್ಯತೆಗಳಿದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ವೃತ್ತಿ ಬದಲಾವಣೆಗಳಾಗ್ತಕ್ಕಂಥ, ಕುಟುಂಬದಲ್ಲಿ ಸ್ವಲ್ಪದರ ಮಟ್ಟಿಗೆ ಬದಲಾವಣೆಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತೇಳಿ ಕೂಡ ನಾವು ಚಿಂತನೆಯನ್ನು ಮಾಡತಕ್ಕಂಥ ಇದೆ. ಅದೇ ರೀತಿ ಉದ್ಯೋಗದಲ್ಲಿ ಉದ್ಯೋಗ ಬೇಕು ಅನ್ನುವಂಥವ್ರಿಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಕೌಟುಂಬಿಕ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ, ಕುಟುಂಬದ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಸ್ವಲ್ಪದರ ಮಟ್ಟಿಗೆ ಅಭಿವೃದ್ಧಿ ಇದ್ದರೂ ಮನೆಯಲ್ಲಿ ಸ್ವಲ್ಪ ಅಂತಃಕಲಹಗಳಿರುತ್ತವೆ ಅಂತೇಳಿ ಕೂಡ ನಾವು ಚಿಂತನೆಯನ್ನು ಮಾಡ್ಬೋದು. ಆದರೆ ಆ ಅಂತಃಕಲಹಗಳಿರ್ತಕ್ಕಂಥವ್ರು ಆಲ್ರೆಡಿ ಈಗಾಗಲೇ ಅಂತಃಕಲಹಗಳಿರ್ತಕ್ಕಂಥವ್ರಿಗೆ ಆ ರಾಜಿಯಿಂದ ಪರಿಹಾರವನ್ನು ಮಾಡ್ಕೋಬೋದು, ರಾಜಿ ಆಗುವಂಥ ಸಾಧ್ಯತೆಗಳಿದೆ ಅಂತೇಳಿ. ಯಾರಾದರೂ ಮಧ್ಯವರ್ತಿಗಳಿಂದ ಕುಟುಂಬದ ಕಲಹಗಳು, ಅಂತಹ ಕಲಹಗಳೇನಾದರೂ ಇದ್ದರೆ ಅದು ರಾಜಿ ಆಗುವಂಥ ಸಾಧ್ಯತೆಗಳಿದೆ ಅಂತೇಳಿ ಕೂಡ ನಾವು ಚಿಂತನೆಯನ್ನು ಮಾಡ್ಬೋದು. ಖಂಡಿತವಾಗಲೂ ದ್ವಿತೀಯದಲ್ಲಿ ಗುರುಬಲ ಇದೆ ಅಂತದಾದರೂ ಅಂದರೂ ಸಹ ಅವನು ಷಷ್ಠ ಅಷ್ಟಮ ಸ್ಥಾನಗಳಿಗೆ ಗುರುವಿನ ದೃಷ್ಟಿ ಇರೋದರಿಂದ, ದಶಮ ಸ್ಥಾನಕ್ಕೂ ಗುರುವಿನ ದೃಷ್ಟಿ ಇರೋದರಿಂದ ಉದ್ಯೋಗದಲ್ಲಿ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಷಷ್ಠಾಷ್ಟಮಕ್ಕೆ ಗುರುವಿನ ದೃಷ್ಟಿ ಇರೋದರಿಂದ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಶುಭ ಫಲಗಳನ್ನು ಕುಂಭರಾಶಿಯವರು ಪಡಿಬೋದು. ಇನ್ನು ಕಟ್ಟಕಡೆಯದಾಗಿ ಕೊನೆಯದಾಗಿ ಮೀನರಾಶಿಯ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದಾದರೆ, ಮೀನರಾಶಿಯಲ್ಲೇ ಗುರು ಸಂಚಾರ ಆಗ್ತಾ ಇರತಕ್ಕಂಥದ್ದು. ಜನ್ಮಗುರು ದುಃಖದಾಯಕ ಅಂತ ಒಂದು ಮಾತಿದೆ. ಹಾಗಾಗಿ ಯಾವ ರಾಶಿಯಲ್ಲಿ ಜನ್ಮ ಅಂದರೆ ಯಾವ ಜನ್ಮರಾಶಿಯಲ್ಲಿ ಗುರು ಸಂಚಾರವನ್ನು ಮಾಡ್ತಾನೋ ಅವನು ದುಃಖವನ್ನು ಕೊಡ್ತಾನೆ ಎಂಬಂತಹ ಮಾತು ಸಾಮಾನ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮೀನರಾಶಿಯವರಿಗೆ ಅವನು ಸ್ವಕ್ಷೇತ್ರವಾದರೂ ಸಹ, ಅವನ ಸ್ವಂತ ಮನೆಯೂ ಆದರೂ ಸಹ ಸ್ವಲ್ಪ ದುಃಖವನ್ನು ನೀಡುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ಕಡೆ ಗಮನವನ್ನು ಕೊಡ್ತಕ್ಕಂಥದ್ದು, ಸಂತಾನದ ಅಪೇಕ್ಷೆ ಇರ್ತಕ್ಕಂಥವ್ರಿಗೆ ಸಂತಾನ ಪ್ರಾಪ್ತಿ ಆಗತ್ತೆ. ಆದರೆ ಆ ವಿಚಾರದಲ್ಲಿ ಸ್ವಲ್ಪ ದುಃಖವೂ ಸಹ ಬರ್ತಕ್ಕಂಥ, ಸಂತಾನದ ವಿಚಾರವಾಗಿ ದುಃಖವೂ ಸಹ, ಏನಾದರೂ ಆರೋಗ್ಯದಲ್ಲಿ, ಮಕ್ಕಳ ಆರೋಗ್ಯದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸರಿಯಾದ ಸಮಯಕ್ಕೆ ಔಷಧೋಪಚಾರಗಳನ್ನು ಮಾಡ್ಕೋಬೇಕಾಗತ್ತೆ. ಅವಿವಾಹಿತರಿಗೆ ಕಂಕಣ ಭಾಗ್ಯವೂ ಕೂಡ ಇರ್ತಕ್ಕಂಥದ್ದು. ಏನಕ್ಕಂದರೆ ಮೀನಕ್ಕೆ ಸಪ್ತಮದಲ್ಲಿ ಗುರು ದೃಷ್ಟಿ ಇರೋದರಿಂದ, ಸಪ್ತಮವನ್ನು ಕಳತ್ರ ಭಾವ ಅಂತ ಕರಿತೀವಿ, ಅಲ್ಲಿಗೆ ಗುರು ದೃಷ್ಟಿ ಇರೋದರಿಂದ ಸಂತಾನಕ್ಕೆ ಸಂಬಂಧಪಟ್ಟ ಅಂತಹ ಕಂಕಣ ಬಲವು ಕೂಡ ಈ ಸಮಯದಲ್ಲಿ ಚೆನ್ನಾಗಿದೆ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿಯಿಂದ ಇರಬಾರ್ದು. ಜನ್ಮಗುರು ಸೋಮಾರಿತನವನ್ನು ಕೊಡ್ತಾನೆ, ಮಂದತ್ವವನ್ನು ಕೊಡ್ತಾನೆ,
ಹಿರಿಯರ ಮೇಲೆ ಅಸಡ್ಡೆಯನ್ನು ಕೊಡ್ತಾನೆ, ಹಿರಿಯರ ಮಾತುಗಳಿಗೆ ಅಸಡ್ಡೆಯನ್ನು ಬಂದ್ಬಿಡುತ್ತೆ. ಅದೆಲ್ಲವನ್ನು ಒದಿಗೊತ್ತಿ ಗುರುಗಳ ಸೇವೆ ಮಾಡ್ತಕ್ಕಂಥದ್ದು, ಹಿರಿಯರ ಮಾತಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿದ್ದಾದರೆ ಖಂಡಿತವಾಗಲೂ ಶುಭ ಫಲಗಳನ್ನು ಪಡಿಬೋದು. ಮಕ್ಕಳ ವಿಚಾರವಾಗಿ ಹೆಚ್ಚು ಚಿಂತನೆಯನ್ನು ಮಾಡಿ, ತಮ್ಮ ಕಳತ್ರ ಅಂದರೆ ಗಂಡ ಅಥವಾ ಹೆಂಡತಿಯ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಈ ಸಮಯದಲ್ಲಿ ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದು. ಭಾಗ್ಯಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪದರ ಮಟ್ಟಿಗೆ ಭಾಗ್ಯೋದಯವು ಕೂಡ ಇರುತ್ತೆ. ಆದರೆ ತಾವು ಆರೋಗ್ಯದ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಮಕ್ಕಳ ವಿಚಾರವಾಗಿ ಚಿಂತನೆಯನ್ನು ಮಾಡಿ, ಕಳತ್ರ ಗಂಡ ಹೆಂಡತಿಯ ಬಗ್ಗೆ ಚಿಂತನೆ ಮಾಡಿ, ಮುಂದಿನ ಜೀವನದ ಬಗ್ಗೆ ಚಿಂತನೆಯನ್ನು ಮಾಡೋದರಿಂದ ಸ್ವಲ್ಪದರ ಮಟ್ಟಿಗೆ ಶುಭ ಫಲಗಳನ್ನು ಪಡಿಬೋದು. ಆದರೆ ತಾವು ಯಾವುದೇ ಕಾರಣಕ್ಕೂ ಅಸಡ್ಡೆಯನ್ನು ತೋರಿಸದೆ ಮಕ್ಕಳ ವಿಚಾರದಲ್ಲಿ, ತಮ್ಮ ವಿಚಾರದಲ್ಲಿ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿರ್ತಕ್ಕಂತಹ ಸಲಹೆ. ಇನ್ನು ಈ ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟಂತೆ, ಗುರು ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರಿಗೆ ಅಶುಭ ಫಲ ಇದೆಯೋ ಅವರು ಏನನ್ನು ಮಾಡ್ಬೋದು, ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ತೀನಿ. ಏನೇನು ಪರಿಹಾರಗಳನ್ನು ಮಾಡ್ಕೋಬೋದು, ಅತ್ಯಂತ ಸುಲಭವಾಗಿರ್ತಕ್ಕಂತಹ ಪರಿಹಾರಗಳನ್ನು ಹೇಳ್ತೀನಿ. ತುಂಬ ಎಫೆಕ್ಟಿವ್ ಆಗಿ ಫಲಗಳನ್ನು ಕೊಡ್ತಕ್ಕಂಥದ್ದು ಗುರುಮಂತ್ರವನ್ನು ಪ್ರತಿ ದಿವಸ ಜಪವನ್ನು ಮಾಡ್ತಕ್ಕಂಥದ್ದು. ಆ ಗುರುಮಂತ್ರ ಯಾರಿಗಾದರೂ ಬೇಕಾದರೆ ನಮ್ಮ ನಂಬರ್ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂತಹ 8500333435 ಎನ್ನುವಂಥ ನಂಬರ್ಗೆ ಗುರುಮಂತ್ರ ಅಂತೇಳಿ ತಾವು ಒಂದು ವಾಟ್ಸಪ್ ಮೆಸೇಜನ್ನು ಮಾಡಿದ್ರೆ ನಮ್ಮ ಕಡೆಯಿಂದ ನಿಮಗೊಂದು ಲಿಂಕ್ ಸಿಗುತ್ತೆ, ಮಂತ್ರದ ಗುರುಮಂತ್ರದ ಒಂದು ಲಿಂಕ್ ಸಿಗುತ್ತೆ. ಆ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಕೇಳಿಸ್ಕೊಳ್ಳಿ. ನಿಮಗೆ ರಿಪೀಟ್ ಆಗ್ತಾ ಇರುತ್ತೆ, ಕೇಳಿಸ್ತಾ ಇರುತ್ತೆ. ನೀವೆಲ್ಲಾದರೂ ವಾಹನದಲ್ಲಿ ಹೋಗಬೇಕಾದ್ರೆ ಅಥವಾ ಪ್ರಶಾಂತವಾಗಿ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಅದನ್ನು ಒಂದು ಹೆಡ್ಫೋನ್ ಹಾಕ್ಕೊಂಡು ಪ್ರತಿ ದಿವಸ 108 ಬಾರಿ ಪ್ರಶಾಂತವಾಗಿ ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಆದರೆ ಆ ಮಂತ್ರದ ಜೊತೆಯಲ್ಲಿ ನೀವು ಕೂಡ ಆ ಮಂತ್ರವನ್ನು ಪಠನೆಯನ್ನು ಮಾಡಿ ಖಂಡಿತವಾಗಲೂ ಗುರುದೋಷಗಳಿಂದ ಮುಕ್ತಿಯನ್ನು ಪಡಿಬೋದು. ಮತ್ತು ಇನ್ನೇನು ಪರಿಹಾರಗಳನ್ನು ಮಾಡ್ಕೋಬೋದು ಅಂದರೆ, ಗುರುಗಳ ಸೇವೆಯನ್ನು ಮಾಡೋದರಿಂದಲೂ ಕೂಡ ವಿಶೇಷವಾಗಿ ಶುಭ ಫಲವನ್ನು ಪಡಿಬೋದು. ಮತ್ತಿನ್ನೇನು ಮಾಡ್ಬೋದು ಅಂತಂದರೆ, ಸಿಟ್ರಿನ್ ಮಾಲೆ ಅಂತ ಬರುತ್ತೆ ಅಥವಾ ಸಿಟ್ರಿನ್ ಬ್ರಾಸ್ಲೈಟ್ ಅಂತ ಬರುತ್ತೆ, ಇದನ್ನು ಧಾರಣೆ ಮಾಡೋದರಿಂದಲೂ ಕೂಡ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ವಿಶೇಷವಾಗಿ ಧನಾಭಿವೃದ್ಧಿ ಆಗತ್ತೆ, ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಈ ಸಿಟ್ರಿನ್ ಮಾಲೆಯನ್ನು ಧಾರಣೆ ಮಾಡೋದ್ರಿಂದ. ಸಿಟ್ರಿನ್ ಮಾಲೆ ಅಥವಾ ಸಿಟ್ರಿನ್ ಬ್ರಾಸ್ಲೈಟ್, ಬ್ರಾಸ್ಲೈಟ್ ಅಂದರೆ ಕೈ ಕಂಕಣವನ್ನಾಗಲಿ ಮಾಲೆಯನ್ನಾಗಲಿ ಧಾರಣೆ ಮಾಡೋದ್ರಿಂದ ವಿಶೇಷವಾಗಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಅಥವಾ ಪ್ರತಿ ದಿವಸ ತಾವು ಗುರುಮಂತ್ರವನ್ನು ಜಪ ಮಾಡ್ಬೋದು, ತಮ್ಮ ಕುಲಗುರುಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು ಅಥವಾ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗಲೂ ಶುಭ ಫಲಗಳನ್ನು ಪಡಿಬೋದು ಅಂತೇಳಿ ನಾನು ಹೇಳ್ತೀನಿ. ಅಥವಾ ಇನ್ನೂ ವಿಶೇಷವಾಗಿ ತಮಗೆ ಪರಿಹಾರಗಳೇನಾದ್ರು ಬೇಕಾದರೆ, ತಮ್ಮ ಜಾತಕಗಳನ್ನು ಒಳ್ಳೆಯ ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡು ಇನ್ನೂ ಉತ್ತಮವಾಗಿರ್ತಕ್ಕಂತಹ ಪರಿಹಾರವನ್ನು ಪಡ್ಕೊಳ್ಳುವಂಥದ್ದು ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಯಾಕಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರುವಿನ ಬಲಾಬಲಗಳು ಹೇಗಿದೆ ಅನ್ನೋದನ್ನು ಅಥವಾ ಇತರೆ ಗ್ರಹಗಳ ಬಲಾಬಲಗಳು ಹೇಗಿದೆ ಅನ್ನೋದನ್ನು ಪರೀಕ್ಷೆ ಮಾಡಿಸಿ, ಈಗ ಗುರುಗೋಚಾರದಿಂದ ಯಾವ ರೀತಿಯಾಗಿರ್ತಕ್ಕಂಥ ಫಲ ಸಿಗುತ್ತೆ ಅಂತೇಳಿ ಚಿಂತನೆಯನ್ನು ಮಾಡಿ, ಅದಕ್ಕೆ ತಕ್ಕಂತೆ ಸೂಕ್ತ ಪರಿಹಾರವನ್ನು ಪಡ್ಕೊಳ್ಳೋದು ಕೂಡ ನನ್ನ ಪ್ರಕಾರ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಪಾಲನೆ ಮಾಡ್ತೀರಾ, ಈ ಹೇಳಿದಂಥ ವಿಷಯವೆಲ್ಲವೂ ಕೂಡ ತಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಕೊನೆಯದಾಗಿ, ಯಾರು ನಮ್ಮ ಮಯಾಚಾರ್ಯ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಥರದ ಹಲವಾರು ವಿಡಿಯೋಗಳನ್ನು, ಹಲವಾರು ವಿಷಯಗಳನ್ನು ತಿಳಿಸುವಂತಹ ಒಂದು ಕಾರ್ಯವನ್ನು ಮಾಡ್ತೀವಿ. ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ, ಆಲ್ ನೋಟಿಫಿಕೇಷನ್ ಆಕ್ಟಿವ್ ಮಾಡಿಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ, ಆ ಗುರುವಿನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸಿಗಲಿ. ಶುಭ ಫಲಗಳಿರ್ತಕ್ಕಂಥವ್ರಿಗೆ ಇನ್ನೂ ಹೆಚ್ಚಿನ ಶುಭ ಫಲಗಳು ಸಿಗಲಿ. ಅಶುಭ ಫಲಗಳಿರ್ತಕ್ಕಂಥವರಿಗೆ ಆ ಗುರುವಿನ ಅನುಗ್ರಹದಿಂದ ಶುಭ ಫಲಗಳೇ ಸಿಗಲಿ ಅಂತೇಳಿ ಈ ಸಮಯದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಎಲ್ಲರಿಗೂ ಆ ಗುರುವಿನ ಸಂಪೂರ್ಣ ಕೃಪಾ ಕಟಾಕ್ಷ ಪ್ರಾಪ್ತಿ ಆಗಲಿ ಅಂತೇಳಿ ಹರಿಸ್ತಾ ನನ್ನ ಈ ವಿಷಯವನ್ನು ತಮ್ಮ ಮುಂದಿಟ್ಟು ನಾನು ವಿರಮಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ.